ದಾವಣಗೆರೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುಡಿದಿದೆ. ಸಂಪೂರ್ಣವಾಗಿ ಭತ್ತದ ಬೆಳೆ ನೆಲಕ್ಕಚ್ಚಿ ಹೋಗಿಬಿಟ್ಟಿದೆ. ಒಂದಕಡೆ ಇಡಿ ರಾಜ್ಯದಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಬಿರುಸಿನ ಚರ್ಚೆಗಳಾಗ್ತಾ ಇದೆ. ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗಳಾಗ್ತಾ ಇದೆ. ಮತ್ತೊಂದಕಡೆ ದಾವಣಗೆರೆಯಲ್ಲಿ ಭಾರಿ ಬಿರುಗಾಳಿ ಮಳೆಯಿಂದಾಗಿ ರೈತ ಬೆಳೆದಂತ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕ್ಕಚ್ಚಿದೆ. ಮಾಗಾನಹಳ್ಳಿ ಹಾಗೆ ಕಕ್ಕರಗೊಳ್ಳ ಈ ಭಾಗದಲ್ಲಿ ರೈತರು ಸಮಸ್ಯೆಯನ್ನು ಅನುಭವಿಸಿದ್ದಾರೆ. 25,000 ಎಕರೆಯಲ್ಲಿ ಭತ್ತವನ್ನ ಬೆಳೆಯಲಾಗಿತ್ತು. ಆದರೆ ಮಳೆಯ ಪರಿಣಾಮ ಬಿರುಗಾಳಿಯ ಪರಿಣಾಮ ಬೆಳೆದಿದ್ದಂತ ಭತ್ತದ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿಬಿಟ್ಟಿದೆ. ಸಮಸ್ಯೆ ಹಾನಿಯನ್ನ ಪರಿಶೀಲಿಸೋಕೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಿ ರೈತರು ಆಕ್ರೋಶಗೊಂಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಮಹದೇವ್ ಇದೇ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ. ಬೆಣ್ಣನಗರಿ ದಾವಣಗೆರೆಯಲ್ಲಿ ನಿನ್ನೆ ಗುಡುಗು ಸಹಿತ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದರಿಂದ ಏನು ಫಸಲಿಗೆ ಬರ್ತಾ ಇದ್ದಂತ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿ ಈಗ ಕೈಗೆ ಬಂದಂತ ತುತ್ತು ಬಾಯಿ ಬರದಂತ ಆಗಿರುವಂತದ್ದು ನೋಡ್ತಿರಬಹುದು. ಇಲ್ಲಿ ಅಂದ್ರೆ ನಿನ್ನೆ ಬಿರುಗಾಳಿ ಸಮೇತ ಒಂದು ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತು, ಆನಿಕಲ್ ಮಳೆ ಸುರಿದ್ರಿಂದ ಈಗ ಕಟಾವಿಗೆ ಬರೋ ಹಂತದಲ್ಲಿ ಇರುವಂತ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇಲ್ಲಿ ರೈತರು ಸುಮಾರು 25ರಿಂದ ಎಕರೆಗೆ 30,000 ರೂಪಾಯಿ ಹಣವನ್ನ ಖರ್ಚು ಮಾಡಿ ಒಂದು ಭತ್ತವನ್ನ ಬೆಳೆಯುವಂತ ಕೆಲಸವನ್ನ ಮಾಡಿದ್ರು. ಭದ್ರಾ ಚಾನೆಲ್ ನಿಂದ ಸಾಕಷ್ಟು ಪ್ರಮಾಣದಲ್ಲಿ ಚಾನೆಲ್ ಮೂಲಕ ನೀರು ಹರಿದು ಬರ್ತಾ ಇತ್ತು. ಅದೇ ನೀರನ್ನು ಬಳಸಿ ಭತ್ತವನ್ನ ಬೆಳೆದಿದ್ರು. ಸತತ 3-4 ವರ್ಷಗಳಿಂದ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇತ್ತು. ಅಲ್ಲಿ ಕೂಡ ಕೈಗೆ ಬಂದಂತ ಏನು ಫಸಲಿಗೆ ಬಂದಿರುವಂತ ಭತ್ತ ಕೂಡ ಅಲ್ಲಿ ಅವಾಗಲೂ ನಾಶ ಆಗಿತ್ತು. ಇನ್ನಾದರೂ ಬೇಸಿಗೆ ಬೆಳೆಯಲ್ಲಾದರೂ ಭತ್ತವನ್ನು ತೆಗೆದುಕೊಂಡು ಉತ್ತಮ ಬೆಳೆಯನ್ನು ಬೆಳೆದು ಸ್ವಲ್ಪ ಲಾಭವನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ರೈತರು ಒಂದು ಚಿಂತನೆಯಲ್ಲಿದ್ರು. ಆದರೂ ಈಗ ನಿನ್ನೆ ಬಿರುಗಾಳಿ ಸಮೇತ ಸುರಿದಂತ ಮಳೆಗೆ ಈ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಇದು ಕಟಾವಿಗೆ ಇನ್ನೊಂದಿಷ್ಟು ದಿನಗಳಲ್ಲಿ ಇದು ಬರ್ತಾ ಇತ್ತು. ಈಗ ಮೊಳಕೆ ಹಂತದಲ್ಲಿದೆ. ಅಂದ್ರೆ ಈಗಾಗಲೇ ಬೆಳೆ ಬರ್ತಾ ಇತ್ತು. ಇನ್ನೊಂದು ಒಂದು ತಿಂಗಳು ಒಂದೂವರೆ ತಿಂಗಳು ಅಂದ್ರೆ ಬರ್ತಾ ಇತ್ತು. ಈಗ ಸಂಪೂರ್ಣ ನೀರಿನಲ್ಲಿ ಭತ್ತ ಮುಳುಗಿರೋದ್ರಿಂದ ಈ ಸಂಪೂರ್ಣ ಭತ್ತ ಕೊಳೆತು ಹೋಗುತ್ತೆ. ಇನ್ಮೇಲೆ ಇದು ಬೆಳೆಯುತ್ತು ಅಂದ್ರೂ ಕೂಡ ಅದು ಸರಿಯಾದಂತ ಫಸಲು ಕೂಡ ಆಗೋದಿಲ್ಲ. ಹೀಗಾಗಿ ರೈತರು ಇದನ್ನ ಕೈ ಬಿಡುವ ಹಂತದಲ್ಲಿ ಇರ್ತಾರೆ. ಇದು ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ. ಹೀಗಾಗಿ ಇದು ನೀರಿನಲ್ಲೇ ಸಂಪೂರ್ಣವಾಗಿ ಮುಳುಗಿರೋದ್ರಿಂದ ಇದು ಸಂಪೂರ್ಣವಾಗಿ ಕೊಳೆತೆ ಹೋಗುತ್ತೆ ಹೊರತು ಭತ್ತ ಫಸಲಿಗೆ ಬರೋದೇ ಇಲ್ಲ. ಇನ್ನು ರೈತರು ಇದನ್ನ ಬೆಳೆದಂತ ರೈತರು ಕೂಡ ಜೊತೆಗೆ ಇದ್ದಾರೆ. ಅವ್ರನ್ನು ಮಾತಾಡಿಸ್ತಾ ಹೋಗೋಣ. ಲಿಂಗರಾಜ್ ಅಂತ ಹೇಳಿ ಒಬ್ರು ರೈತರು ಇದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಏನು ಹೇಳ್ತಾರೆ ಅಂತ, ನೀವು ಭತ್ತ ಎಷ್ಟು ಎಕರೆ ಬೆಳೆದಿದ್ರಿ ಮತ್ತೆ ಏನೇ ಎಲ್ಲೆಲ್ಲ ಏನೆಲ್ಲ ಹಾನಿಯಾಗಿದೆ ಅಂತ? ಭತ್ತ ನಮ್ಮದು ಒಂದು 15 ಎಕರೆ ಭತ್ತ ಬೆಳೆದಿದ್ವಿ ರೀ. 15 ಎಕರೆ ಭತ್ತ ಬೆಳೆದಿದ್ವಿ. 15 ಎಕರೆ ಭತ್ತ ಈಗ ಸಂಪೂರ್ಣ ಲಾಸ್ ಆಗಿದೆ. ಭಾಳ ಬಿರುಗಾಳಿ ಸಹಿತ ಮಳೆ ಜಾಸ್ತಿ ಆಗಿರೋದ್ರಿಂದ ಹಾನಿಯಾಗಿದೆ. ನಮ್ಮ ಊರು ಕಕ್ಕರವಳ್ಳ, ಕೋಡಹಳ್ಳಿ, ಕಡ್ಲೆಬಾಳು, ಮಗಾನಹಳ್ಳಿ, ಆರುವಳ್ಳ, ಕೊಂಡಜ್ಜಿ, ಗಂಗನರ್ಸಿ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೆ ಭಾರಿ ನಷ್ಟ ಆಗಿದೆ. ಅತಿಯಾಗಿ ಗಾಳಿ ಬೀಸಿ ಮಳೆ ಬಂದಿರೋ ಕಾರಣದಿಂದ ರೈತರ ಸಂಕಷ್ಟಕ್ಕೀಡಾಗಿದ್ದಾರೆ. 20-25 ಸಾವಿರ ಖರ್ಚು ಮಾಡಿ ಕೈಗೆ ಬಂದಿರತಕ್ಕಂಥ ಬೆಳೆ ಬರದ ಕೈಗೆ ಸಿಗದಂಗ ಆಗಿದೆ. ಈಗ ಈ ರೈತರು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಸಾಲ ಸೂಲ ಮಾಡಿ ರೈತರು ಬೆಳೆಗೆ ಹಾಕಿಬಿಟ್ಟಿದ್ದಾರೆ. ಈಗ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ತನಕನೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾ ಇಲ್ಲ. ನಾವು ಅವ್ರ ಮೇಲೆ ಪ್ರೆಷರ್ ಹಾಕೋಕ್ಕೆ ಎಲೆಕ್ಷನ್ ನಿನ್ನೆ ಮುಗಿದಿರೋ ಕಾರಣದಿಂದ ನಾವು ಈಗ ಅವ್ರಿಗೇನು ಪ್ರೆಷರ್ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್.